ಹಾಯ್ ಹಲೋ ವಿವರ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್. ನಾನಿವತ್ತು ತುಂಬಾ ಸ್ಪೆಷಲ್ ಆಗಿರುವಂತಹ ಬಾಣಂತಿಯರಿಗೆ ಕೊಡುವಂತಹ ಮತ್ತು ಬಾಣಂತಿಯರನ್ನ ಹೊರತುಪಡಿಸಿ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ತಿನ್ನಬಹುದಾದಂತಹ ಮತ್ತು ಎಲ್ಲರಿಗೂ ಇಷ್ಟ ಆಗುವಂತಹ ಹೆಲ್ದಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಈಗ ಮಾನ್ಸೂನ್ ಇರೋದರಿಂದ ವಾತಾವರಣ ಚೇಂಜ್ ಇರುತ್ತೆ, ತಣ್ಣಗಿರುತ್ತೆ. ಸೊ ಈ ಟೈಮಲ್ಲಿ ಇಂಥ ಆಹಾರಗಳು ತುಂಬಾ ಒಳ್ಳೆಯದಂತ ಹೇಳ್ಬೋದು. ಹಾಗಿದ್ರೆ ಬನ್ನಿ, ಈ ಅಂಟಿನುಂಡೆ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ಅಂಟಿನುಂಡಿನ ನೋಡೋದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಲ್ ಅಂತ ಟ್ಯಾಪ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ. ಮೊದಲಿಗೆ ನಾನು ಎರಡು ದೊಡ್ಡ ಬೌಲ್ ಆಗುವಷ್ಟು ಒಣ ಕೊಬ್ಬರಿನ ಚೆನ್ನಾಗಿ ತುರಿದು ಬಿಸಿಲಲ್ಲಿ ಒಣಗಿಸಿ ತಗೊಂಡಿದ್ದೀನಿ. ಆನಂತರ ಅದೇ ಬೌಲಲ್ಲಿ ಮುಕ್ಕಾಲು ಕಪ್ ಆಗುವಷ್ಟು ಬೆಲ್ಲನ ತಗೊಂಡಿದ್ದೀನಿ. ನಾವಿಲ್ಲಿ ಬಳಸೋ ಅಂತಹ ಬೇರೆ ಪದಾರ್ಥಗಳಿಗೆ ಬೆಲ್ಲನ ಮೆಜರ್ಮೆಂಟ್ ಮಾಡೋದು ಬೇಡ. ಬರೀ ನಾವು ಕೊಬ್ಬರಿನ ಎಷ್ಟು ತಗೊಂಡಿರ್ತೀವೋ ಅದರ ಅರ್ಧದಷ್ಟು, ಬೇಕಂದರೆ ಅದಕ್ಕಿಂತ ಕಮ್ಮಿ ಬೆಲ್ಲನೂ ತಗೋಬೋದು. ನಾನಿಲ್ಲಿ ಎರಡು ಬೌಲು ಒಣ ಕೊಬ್ಬರಿಗೆ ಮುಕ್ಕಾಲು ಬೌಲ್ ಆಗುವಷ್ಟು ಬೆಲ್ಲನ ತಗೊಂಡಿದ್ದೀನಿ. ಆನಂತರ ಒಂದು ಚಮಚದಷ್ಟು ಆಳ್ವಿ ಬೀಜ, ಹಾಗೆ ಎಡಿಬಲ್ ಗಮ್ ಅಂತಾರೆ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಅಂಟು ಅಥವಾ ಉತ್ತರ ಕರ್ನಾಟಕದಲ್ಲಿ ಜಾಲಿ ಅಂಟು ಅಂತಲೂ ಕರೀತಾರೆ, ಅದನ್ನು ತಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಲವಂಗನ ಜಜ್ಜಿ ತಗೊಂಡಿದ್ದೀನಿ. ಏಲಕ್ಕಿ ಐದಾರು ಕ್ರಶ್ ಮಾಡಿ ತಗೊಂಡಿದ್ದೀನಿ ಸಿಪ್ಪೆ ಸಮೇತ. ಹಾಗೆ ಒಂದು ದೊಡ್ಡ ಚಮಚದಷ್ಟು ಗಸಗಸೆ, ಹಾಗೆ ನಿಮ್ಗೆ ಯಾವುದು ಅವೈಲೇಬಲ್ ಇರುತ್ತೋ, ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅಷ್ಟೆಲ್ಲ ಡ್ರೈ ಫ್ರೂಟ್ಸ್ನ ತಗೊಳ್ಳಿ. ನಾನಿಲ್ಲಿ ಉತ್ತತ್ತಿ, ಕೇರುಬೀಜ, ಒಣದ್ರಾಕ್ಷಿ, ಗೋಡಂಬಿ, ಬಾದಾಮಿ ಮತ್ತು ಪಿಸ್ತಾ ತಗೊಂಡಿದ್ದೀನಿ. ಈಗ ಒಲೆ ಮೇಲೆ ಒಂದು ಪ್ಯಾನ್ನ ಬಿಸಿಯಾಗೋದಕ್ಕೆ ಇಟ್ಕೊಂಡು ಪ್ಯಾನ್ ಚೆನ್ನಾಗಿ ಬಿಸಿಯಾದ ನಂತರ ಅಂಟನ್ನು ಕರ್ಕೋಬೇಕಾಗತ್ತೆ. ಸೊ ಅಂಟು ಕರಿಯೋದಕ್ಕೆ ಎಷ್ಟು ತುಪ್ಪ ಬೇಕೋ ಅಷ್ಟು ತುಪ್ಪನ ತಗೊಂಡಿದ್ದೀನಿ. ಸಾಮಾನ್ಯವಾಗಿ ಒಂದು 6 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ತಗೊಂಡಿದ್ದೀನಿ. ಹಾಗೆ ಈ ಅಂಟು ಕಮ್ಮಿ ಅಂತ ಕಾಣಿಸ್ತಾ ಇದೆ, ಬಟ್ ಅಷ್ಟು ಕಮ್ಮಿ ಅಂಟನ್ನು ನಾನಿಲ್ಲಿ ತುಪ್ಪದಲ್ಲಿ 2 ಬ್ಯಾಚಲ್ಲಿ ಫ್ರೈ ಮಾಡಿಕೊಂಡು ತಗೊಳ್ತೀನಿ. ಬಿಸಿಯಾಗಿರೋ ತುಪ್ಪಕ್ಕೆ ಅಂಟನ್ನು ಸೇರಿಸಿದ ತಕ್ಷಣವೇ ಅದು ಸೈಜ್ ಡಬಲ್ ಆಗುತ್ತೆ. ಇದು ತಿನ್ನೋವಾಗ ತುಂಬ ಚೆನ್ನಾಗಿರುತ್ತೆ, ನನಗಿದು ಫೇವ್ರೇಟು. ಸೇಮ್ ಮಂಡಕ್ಕಿ ಥರನೇ ಅನಿಸುತ್ತೆ, ಅದು ಗೊತ್ತೇ ಆಗಲ್ಲ ಅಂಟು ಹಾಕಿದ್ದೀವಿ ಅಂತ. ಈಗ ಇನ್ನೊಂದು ಸಲ ನಾನು ಇದನ್ನು ಫ್ರೈ ಮಾಡಿ ತಗೊಳ್ತೀನಿ. ಇದು ತುಂಬ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇದನ್ನು ಮಿಸ್ ಮಾಡ್ದಂಗೆ ಸೇರಿಸಿ, ಅಂಟಿನುಂಡೆ ಸೂಪರಾಗಿರುತ್ತೆ. ಆನಂತರ ಅದೇ ತುಪ್ಪಕ್ಕೆ ನಾನು ತಗೊಂಡಿರುವಂತಹ ಎಲ್ಲ ಡ್ರೈ ಫ್ರೂಟ್ಸ್ನ ಹಾಕಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಒಂದೊಂದೇ ಫ್ರೈ ಮಾಡಿಕೊಂಡ್ರೆ ತುಂಬ ಹೊತ್ತಾಗತ್ತೆ, ಹಾಗಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ಎಲ್ಲನೂ ಕೂಡ ಈವನಾಗಿ ಫ್ರೈ ಆಗುತ್ತೆ. ಇವಾಗ ನೋಡ್ತಾ ಇರ್ಬೋದು ದ್ರಾಕ್ಷಿ ಎಲ್ಲ ಪೂರ್ತಿಯಾಗಿ ಉಬ್ಕೊಂಡಿದೆ. ಸೊ ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಇದನ್ನು ತೆಗೆದು ಅಂಟನ್ನು ತೆಗೆದಿದ್ನಲ್ಲ ಅದೇ ಪಾತ್ರೆಗೆ ಸೇರಿಸ್ತಾ ಇದ್ದೀನಿ. ನನಗಿಲ್ಲಿ ಇನ್ನೂ ಒಂದಷ್ಟು ಐಟಮ್ಗಳು ಅವೈಲೇಬಲ್ ಇರಲಿಲ್ಲ, ನನಗೆ ಸದ್ಯಕ್ಕೆ ಅದೆಲ್ಲ ಇರಲಿಲ್ಲ. ಸೊ ಅದನ್ನೆಲ್ಲ ಬಿಟ್ಟು ಮಾಡಿದೆ. ಇಪ್ಲಿ ಮುಡಿ ಮತ್ತು ಕಪ್ಪು ದ್ರಾಕ್ಷಿ, ಇನ್ನೊಂದಷ್ಟು ಸೀಡ್ಸ್ ಎಲ್ಲ ಬೇಕಾಗ್ತಿತ್ತು. ಸೊ ನನ್ನ ಹತ್ರ ಇರಲಿಲ್ಲ. ಸೊ ಇರೋದ್ರಲ್ಲೇ ಈ ರೆಸಿಪಿ ಮಾಡ್ತಾ ಇದ್ದೀನಿ. ಬಟ್ ತುಂಬ ಚೆನ್ನಾಗಾಗತ್ತೆ. ಇದು ಬೇಕು ಅದು ಬೇಕು ಅಂತ ಏನಿಲ್ಲ. ಇದರಲ್ಲಿ ಮೇನ್ ಇಂಪಾರ್ಟೆಂಟಾಗಿ ಬೇಕಾಗಿರೋದು ಈ ಆಳ್ವಿ ಬೀಜ, ಹಾಗೆ ಅಂಟು. ಸೊ ಇದು ಬೇಕೇ ಬೇಕು. ಕೊಬ್ಬರಿ ಬೆಲ್ಲದ ಜೊತೆಗೆ ಇವೆರಡನ್ನು ಮಿಸ್ ಮಾಡ್ದಂಗೆ ಸೇರಿಸಿ, ಈಗ ಅದೇ ತುಪ್ಪಕ್ಕೆ ನಾನು ಆಳ್ವಿ ಬೀಜನ ಹಾಕಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಪ್ಯಾನ್ ತುಂಬ ಬಿಸಿಯಾಗಿದೆ, ಸೀದೋಗೋ ಚಾನ್ಸಸ್ ಇದೆ ಅಂತ ಅನಿಸಿದ್ರೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಬೇಡಿ, ಆಫ್ ಮಾಡಿಬಿಟ್ಟು ಬಾಡಿಸ್ಕೊಳ್ಳಿ, ಸರಿಯಾಗತ್ತೆ. ಈಗ ನಾನು ಅದೇ ಆಳ್ವಿ ಜೊತೆಗೆ ಅದೇ ತುಪ್ಪಕ್ಕೆ ಗಸಗಸೆನೂ ಸಹ ಸೇರಿಸಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವೆರಡನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡು ಆದಮೇಲೆ ಏಲಕ್ಕಿನ ಜಜ್ಜಿ ಇಟ್ಕೊಂಡಿದ್ನಲ್ಲ ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ನನಗೆ ಏಲಕ್ಕಿನ ಸಿಪ್ಪೆ ಸಮೇತ ಹಾಕಿದ್ರೇ ಸಮಾಧಾನ, ಹಾಗಾಗಿ ನಾನು ಸಿಪ್ಪೆನ ಸೇರಿಸಿದ್ದೀನಿ. ಆನಂತರ ಲವಂಗನ ಜಜ್ಜಿ ಇಟ್ಕೊಂಡಿದ್ನಲ್ಲ ಲವಂಗನೂ ಸಹ ನಾನು ಸೇರಿಸಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ನ ಆಫ್ ಮಾಡಿಕೊಂಡು ಇದನ್ನು ಹೀಗೆ ಇಟ್ಬಿಡ್ತೀನಿ. ಕೊನೆಯಲ್ಲಿ ಅದಕ್ಕೆ ಕೊಬ್ಬರಿ ತುರಿನ ಹಾಕಿಬಿಟ್ಟು ನೀಟಾಗಿ ಸವರಿ ತಗೊಂಡ್ರೆ ಅದರಲ್ಲಿರೋ ತುಪ್ಪ ಮತ್ತು ಆಳ್ವಿ ಬೀಜ ಗಸಗಸೆ ಎಲ್ಲ ನೀಟಾಗಿ ಬರುತ್ತೆ. ಈಗ ಮತ್ತೊಂದು ದೊಡ್ಡ ಬಾಣಲೆನ ಇಟ್ಕೊಂಡು ಅದಕ್ಕೆ ನಾನು ತಗೊಂಡಿರುವಂತಹ ಅಷ್ಟು ಒಣ ಕೊಬ್ಬರಿನ ಒಂದೇ ಸಲ ಸೇರಿಸಿ
ಇದಕ್ಕೆ ತುಪ್ಪ ಅಥವಾ ಏನು ಹಾಕೋದು ಬೇಡ, ಜಸ್ಟ್ ಹಾಗೇ ನಾವು ಲೋ ಫ್ಲೇಮಲ್ಲಿ ಸ್ವಲ್ಪ ಒಣ ಕೊಬ್ಬರಿನ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಥರ ಮಾಡೋದ್ರಿಂದ ಸ್ವಲ್ಪ ದಿನ ಹೆಚ್ಚಿಗೆ ಇಟ್ಟರೂ ಕೂಡ ಉಂಡೆ ಅಂಟಿನುಂಡೆ ಹಾಳಾಗಲ್ಲ, ಚೆನ್ನಾಗಿರುತ್ತೆ. ಒಣಕೊಬ್ಬರಿನ ಫ್ರೈ ಮಾಡಿದ್ದಾದ ನಂತರ ನಾನಿಲ್ಲಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ, ಅದಕ್ಕೆ ನಾನು ತಗೊಂಡಿದ್ನಲ್ಲ ಬೆಲ್ಲನ ಸೇರಿಸ್ತಾ ಇದ್ದೀನಿ. ಮುಕ್ಕಾಲು ಕಪ್ ಬೆಲ್ಲಕ್ಕೆ ಅರ್ಧ ಕಪ್ ಆಗುವಷ್ಟು ಅಥವಾ ಸಾರಿ ಅರ್ಧ ಬೌಲ್ ಆಗುವಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ನಾನು ಪಾಕ ಮಾಡ್ಕೊಳ್ತೀನಿ. ಸಾರಿ ಫ್ರೆಂಡ್ಸ್, ನನಗಿಲ್ಲಿ ಒಂದು ಕ್ಲಿಪ್ ಮಿಸ್ ಆಗೋಯಿತು, ಅಂದರೆ ಪಾಕ ಮಾಡುವಂಥ ಅದನ್ನು ಕುದಿಸೋ ಅಂಥ ಕ್ಲಿಪ್ ಮಿಸ್ ಆಗೋಯಿತು. ಪಾಕ ಹೇಗಿರಬೇಕು ಅಂದರೆ, ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀರಿಗೆ ಸೇರಿಸಿದ್ರೆ ಈ ಥರ ಅಂಟ್ಕೋಬೇಕು, ಈ ಥರ ಗಟ್ಟಿ ಪಾಕನ ಮಾಡಿ ತಗೊಳ್ಳಿ. ವಾತಾವರಣ ಸರಿ ಇಲ್ಲದೆ ಇರೋ ಕಾರಣಕ್ಕಾಗಿ ತುಂಬ ತೆಳು ಪಾಕನ ತೊಗೊಂಡ್ಬಿಟ್ರೆ ಬೇಗ ಹಾಳಾಗ್ಬಿಡುತ್ತೆ ಉಂಡೆಗಳು. ಈಗ ನಾನು ಕರೆದಿಟ್ಕೊಂಡಿದ್ನಲ್ಲ ಅಂಟು, ಅದಕ್ಕೆ ಸ್ವಲ್ಪ ಒಣಕೊಬ್ಬರಿನ ಹಾಕಿ ನೀಟಾಗಿ ಅದರಲ್ಲಿರುವಂತಹ ತುಪ್ಪನೆಲ್ಲ ಸವರಿ ತಗೊಳ್ತಾ ಇದ್ದೀನಿ. ಇದೇ ಥರ ಆಳ್ವಿ ಬೀಜನ ಫ್ರೈ ಮಾಡಿಟ್ಕೊಂಡಿದ್ನಲ್ಲ ಪ್ಯಾನ್, ಅದಕ್ಕೂ ಕೂಡ ನಾನು ಒಣಕೊಬ್ಬರಿನ ಹಾಕಿ ನೀಟಾಗಿ ಸವರಿ ತಗೊಂಡೆ. ಈಗ ನಾನು ಬೆಲ್ಲದ ಪಾಕನ ಸೋಸಿ ತಗೊಳ್ತಾ ಇದ್ದೀನಿ. ಬೆಲ್ಲದಲ್ಲಿ ಏನಾದರೂ ಕಸ ಕಡ್ಡಿ ಅಂತ ಇದ್ದರೆ ಅದು ಹೋಗುತ್ತೆ. ಈಗ ನಾನು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ತಗೊಂಡಿರೋಂತಹ ಎರಡು ಬೌಲ್ ಕೊಬ್ಬರಿಗೆ ಮುಕ್ಕಾಲು ಕಪ್ ಆಗುವಷ್ಟು ಬೆಲ್ಲ ಕರೆಕ್ಟ್ ಆಗುತ್ತೆ. ಇನ್ನೂ ಅದಕ್ಕಿಂತ ಕಮ್ಮಿ ಬೇಕಾದರೂ ಸೇರಿಸಿ, ಜಾಸ್ತಿ ಸೇರ್ಸೋಕ್ಕೆ ಹೋಗಬೇಡಿ. ನಾವು ಹಾಕಿರೋ ಡ್ರೈ ಫ್ರೂಟ್ಸ್ಗೆ ಬೆಲ್ಲ ಅಗತ್ಯ ಇಲ್ಲ, ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನು ನಾವು ಹಾಗೇ ತಿನ್ಬಹುದು. ಸೊ ನಾವು ಎಷ್ಟೇ ಡ್ರೈ ಫ್ರೂಟ್ಸ್ನೂ ಹಾಕಿದ್ರೂ ಕೂಡ ನಾವು ಬೆಲ್ಲವನ್ನು ಅಳತೆ ಮಾಡಿ ತಗೊಳ್ಬೇಕಾಗಿರೋದು ಒಣಕೊಬ್ಬರಿಗೆ ಮಾತ್ರ. ಹಾಗಾಗಿ ನಾನು ತಗೊಂಡಿರೋಂತಹ ಬೆಲ್ಲದ ಪ್ರಮಾಣ ಸರಿಯಾಗಿದೆ. ಇದಕ್ಕಿಂತ ಕಮ್ಮಿ ಬೆಲ್ಲನೂ ಉಪಯೋಗಿಸಿ, ಆದರೆ ಇದಕ್ಕಿಂತ ಹೆಚ್ಚು ಉಪಯೋಗ್ಸೋಕ್ಕೆ ಹೋಗಬೇಡಿ. ಎರಡು ಬೌಲ್ ಒಣಕೊಬ್ಬರಿ ತುರಿಗೆ ಮುಕ್ಕಾಲು ಬೌಲ್ ಆಗುವಷ್ಟು, ಒಂದು ಪೂರ್ತಿ ತಗೊಂಡ್ರೆ ಪೂರ್ತಿ ಸಿಹಿ ಆಗಿಬಿಡತ್ತೆ. ಸೊ ಮುಕ್ಕಾಲು ಬೌಲ್ ಆಗುವಷ್ಟು ಬೆಲ್ಲ ಸರಿಯಾಗತ್ತೆ. ಇದನ್ನು ಬಿಸಿ ಬಿಸಿ ಇರೋವಾಗಲೇ ನಾವು ಉಂಡೆನ ಕಟ್ಕೋಬೇಕಾಗತ್ತೆ, ಯಾಕಂದರೆ ನಾವು ಗಟ್ಟಿ ಪಾಕನ ಮಾಡಿದ್ದು. ಸೊ ಈ ಥರ ಬಿಸಿ ಬಿಸಿ ಇರೋವಾಗಲೇ ಉಂಡೆ ಕಟ್ಕೊಂಡು ತಗೋಬೇಕು. ಇದು ಆರಿದ್ರೆ ಅಂದರೆ ತಣ್ಣಗಾದರೆ ಉಂಡೆ ಕಟ್ಟೋಕ್ಕಾಗಲ್ಲ, ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಇದನ್ನು ಉಂಡೆ ಕಟ್ಟೋವಾಗಂತೂ ಆ ಸ್ಮೆಲ್ಗೇ ಫುಲ್ಲು ಖುಷಿಯಾಗ್ತಾ ಇರುತ್ತೆ. ತುಪ್ಪದ ವಾಸನೆ ಹಾಗೆ ಬರ್ತಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಜಾಯಿಕಾಯಿ ಪೌಡರ್ನೂ ಹಾಕ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ನಾನು ಲವಂಗ ಸೇರಿಸಿರೋದ್ರಿಂದ ಜಾಯಿಕಾಯಿನ ಮಿಸ್ ಮಾಡಿದೆ. ಬಾಣಂತಿರ್ಗೆ ಅಂತಲೇ ಮಾಡಿದ್ರೆ ಜಾಯಿಕಾಯಿ ಇಪ್ಲಿ ಮುಡಿ ಅದೆಲ್ಲನೂ ಹಾಕಬೇಕು. ಸೊ ಸೂಪರ್ ಆಗಿರುವಂತಹ ಟೇಸ್ಟಿ ಆಗಿರುವಂತಹ ಈ ಅಂಟಿನುಂಡಿ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಗ್ಲೋಯಿಂಗ್ ಸ್ಕಿನ್ನು, ಹೇರು ಮತ್ತು ಸ್ಟ್ರಾಂಗ್ ಬೋನ್ಸ್ಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಅದಕ್ಕಾಗಿ ನಾವು ನಮ್ಮ ಕಡೆ ಇದನ್ನು ಬಾಣಂತಿರ್ಗೆ ಅಂತಲೇ ಸ್ಪೆಷಲಾಗಿ ಮಾಡ್ತಾರೆ. ಸೊ ಇದು ಎಲ್ರಿಗೂ ತುಂಬ ಒಳ್ಳೆಯದು, ಡೈಲಿ ಒಂದು ತಿಂದರೆ ತುಂಬಾ ಹೆಲ್ದಿ ಆಗಿರ್ತೀವಿ ಅಂತ ಹೇಳ್ಬೋದು. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಕಾಯ್ತೀರಿ, ಬಾಯ್.